నారాయణం నిఖిలమున గుణీక దేహం నిర్దోషమస్యతమస్తి గిరీశవాక్యే అత్యోత్తవాగతమ శేష విశేషతో పుంజం సదా ప్రియతమం మమసం నమామి. శ్రీమన్యాయ సదా 4547 సర్వమిత్యేవ విజ్ఞానం సర్వేషాం కథమన్యత. ಮೊನ್ನೆ ದಿವಸ ನಿನ್ನೆ ಪಾಠವಾಗಲಿಲ್ಲ, ಮೊನ್ನೆ ದಿವಸ ನೀವು ಕೇಳಿದಿರಿ ಅನುಮಾನದಿಂದಲೂ ಕೂಡ ಸರ್ವ ಪದಾರ್ಥಗಳ ಜ್ಞಾನವನ್ನು ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅತೀತಾನಾಗತ ವರ್ತಮಾನಂ ಸರ್ವಮಪಿ ಲಿಂಗಂ, ಅತೀತ ಭೂತಕಾಲದಲ್ಲಿರುವ, ಅನಾಗತ ಭವಿಷ್ಯತ್ ಕಾಲದಲ್ಲಿರುವ ಹಾಗೂ ವರ್ತಮಾನ ಕಾಲದಲ್ಲಿರುವ, ಹೀಗೆ ಮೂರೂ ಕಾಲದಲ್ಲಿರುವಂತಹ ಲಿಂಗ ಏತು ಅಂತನ್ನೋದು ಸಾಧ್ಯನ ವ್ಯಾಪ್ತಂ, ಸಾಧ್ಯದಿಂದ ವ್ಯಾಪ್ತವಾಗಿದೆ ಎಂಬ ಜ್ಞಾನ ಇದು ಅತ್ಯಂತ ಅನಿವಾರ್ಯ ಅನುಮಾನಕ್ಕೆ. ಅತೀತಾನಾಗತ ವರ್ತಮಾನ ಸರ್ವಮಪಿ ಲಿಂಗಂ ಅನೇನ ಸಾಧ್ಯನ ವ್ಯಾಪ್ತಂ. ಯಾವುದೇ ಒಂದು ಹೇತು, ಯಾವುದೇ ಒಂದು ಸಾಧ್ಯದಿಂದ ವ್ಯಾಪ್ತವಾಗಿದೆ ಎಂದು ತಿಳಿದುಕೊಳ್ಳುವುದಕ್ಕೆ ಅದು ಎಲ್ಲ ಕಾಲದ ಅಂಥ ಅಡಚಣಿ ಇಲ್ಲದಿದ್ದರೆ, ಅಂತಹ ವಿಶೇಷಣವನ್ನು ಕೊಡದೇ ಇದ್ದಾಗ ಎಲ್ಲ ಕಾಲದ ಧೂಮವು ಎಲ್ಲ ಕಾಲದ ಆಯಾ ಕಾಲದ ವನ್ನಿಯಿಂದ ವ್ಯಾಪ್ತವಾಗಿದೆ ಎಂದು ತಿಳಿಯಬೇಕು. ಎಲ್ಲ ಕಾಲದಲ್ಲಿರುವಂತಹ ಧೂಮವು ಆಯಾ ಕಾಲದಲ್ಲಿರುವಂತಹ ವನ್ನಿಗಳಿಂದ ವ್ಯಾಪ್ತವಾಗಿದೆ ಎಂದು ತಿಳಿಯಬೇಕು. ಹೀಗೆ ಜ್ಞಾನವಾಗಬೇಕಾದರೆ ಭೂತಕಾಲದ ಜ್ಞಾನ ಬೇಡವೇ? ಅಂದರೆ ಅನುಮಾನಕ್ಕಿಂತಲೂ ಪೂರ್ವದಲ್ಲೇನೆ ಭೂತಕಾಲದ ಜ್ಞಾನ, ಅನುಮಾನಕ್ಕಿಂತಲೂ ಪೂರ್ವದಲ್ಲೇನೆ ಭವಿಷ್ಯತ್ ಕಾಲದ ಜ್ಞಾನ. ಹಾಗಾಗಿ ಭೂತಕಾಲದ ಜ್ಞಾನ ಭವಿಷ್ಯತ್ ಕಾಲದ ಜ್ಞಾನ ಎರಡೂ ಕೂಡ ಬೋಥ್ ಆರ್ ಪ್ರಿಸ್ಯೂಮ್ಡ್ ಇದೆ ಎಂದು ಮೊದಲೇ ನಿಶ್ಚಿತವಾಗಿ ಬಿಟ್ಟಿದೆ. ಆದ್ದರಿಂದ ಇದು ಈ ಭೂತಕಾಲ ಮತ್ತು ಭವಿಷ್ಯತ್ ಕಾಲಗಳ ಜ್ಞಾನ ಹೇಗಾದೀತು? ಆಗಬೇಕು ಅಂದ್ರೆ ಸಾಕ್ಷಿಯಿಂದಲೇ, ಸಾಕ್ಷಿಯನ್ನು ಬಿಟ್ಟು ಮತ್ತೊಂದು ಕಾರಣಗಳಿಂದ ಆಗೋದಿಲ್ಲ. ನಚೈತ ಜ್ಞಾನ ಸಾಕ್ಷಿಣ ವಿನಾ ಸಂಭವತಿ, ಸಾಕ್ಷಿ ಇಲ್ಲದೆ ಈ ಜ್ಞಾನವಾಗಲು ಸಾಧ್ಯವಿಲ್ಲ ಎಂದು ಹೇಳಿದಂತಾಯಿತು. ಯದ್ವಾ ಸಾಕ್ಷಿಣ ಅತೀತಾದಿ ಸರ್ವಸಾಮಾನ್ಯ ಕಾರಗೋಚರತ್ವೇ ಪ್ರಮಾಣಾಂತರಮೇವ ಅನೇನ ಉಚ್ಯತೆ. ಇನ್ನೊಂದು ಪ್ರಮಾಣವನ್ನು ಹೇಳ್ತಾ ಇದ್ದಾರೆ. ಸಾಕ್ಷಿ ಅತೀತ ಅಂದ್ರೆ ಭೂತ, ಅನಾಗತ ಅಂದ್ರೆ ಭವಿಷ್ಯತ್, ಅತೀತಾದಿ ಭೂತ ಭವಿಷ್ಯತ್ತು ಎಂಬಂತಹ ಕಾಲವನ್ನು ಗ್ರಹಣ ಮಾಡುತ್ತದೆ. ಅದು ಸಾಮಾನ್ಯ ಸರ್ವಸಾಮಾನ್ಯ ಆಕಾರ, ಎಲ್ಲ ಸಾಮಾನ್ಯವಾದ ಆಕಾರವನ್ನು, ಸರ್ವ ಎಲ್ಲ, ಘಟವನ್ನಲ್ಲ, ಪಟವನ್ನಲ್ಲ, ಪುಸ್ತಕವನ್ನಲ್ಲ, ಪುಷ್ಪವನ್ನಲ್ಲ, ಹೂವನ್ನಲ್ಲ, ಫಲವನ್ನಲ್ಲ, ವೃಕ್ಷವನ್ನಲ್ಲ, ನೀರನ್ನಲ್ಲ, ಎಲ್ಲ ಎಂದು ಇಷ್ಟೇ ನಮಗೆ ಜ್ಞಾನವನ್ನು ಮಾಡಿಕೊಡಲು ಸಮರ್ಥವಾಗಿದೆ ಸಾಕ್ಷಿ. ಅತೀತಾದಿ ಸರ್ವಸಾಮಾನ್ಯ ಗೋಚರ ಆಕಾರ ಸಾಮಾನ್ಯಾಕಾರ ಗೋಚರತ್ವೆ, ಅತೀತಾದಿ ಪದಾರ್ಥಗಳನ್ನು ಸರ್ವಸಾಮಾನ್ಯವನ್ನು ವಿಷಯೀಕರಿಸುತ್ತದೆ ಎನ್ನುವ ವಿಷಯದಲ್ಲಿ ಪ್ರಮಾಣಾಂತರವನ್ನು ಹೇಳುತ್ತಿದ್ದಾರೆ. ಪ್ರಮಾಣಾಂತರಮೇವ ಅನೇನ ಉಚ್ಯತೆ, ಪ್ರಮಾಣಾಂತರವನ್ನೇ ಹೇಳ್ತಾ ಇದ್ದಾರೆ. ಸರ್ವವಿತ್ತೇವ ವಿಜ್ಞಾನಂ ಸರ್ವೇಶಂ ಕಥಮನ್ಯತ. ಏನದು ಅತೀತಾಧಿಕಂ ಸರ್ವಂ ಧೂಮಾದಿ ತಥಾ ವಿಧೇನ ಅಜ್ಞಾನಿನ ವ್ಯಾಪ್ತಂ ಜ್ಞಾನಪೂರ್ವಕಂ ಇತಿ ಜ್ಞಾನಪೂರ್ವಕಂ ಖಲು ಅನುಮಾನಂ. ಯಾವುದೇ ಒಂದು ಅನುಮಾನವನ್ನು ಮಾಡುವುದಕ್ಕಿಂತ ಪೂರ್ವದಲ್ಲಿ ವ್ಯಾಪ್ತಿ ಜ್ಞಾನ ಬೇಕು, ಇದು ನಿಮಗೆ ಗೊತ್ತಿದೆ. ಯಾವುದೇ ಒಂದು ಅನುಮಾನವನ್ನು ಮಾಡುವುದಕ್ಕಿಂತ ಪೂರ್ವದಲ್ಲಿ ವ್ಯಾಪ್ತಿ ಜ್ಞಾನ ಬೇಕು. ಏನು ವ್ಯಾಪ್ತಿ ಜ್ಞಾನದ ಆಕಾರ? ಎಲ್ಲ ಧೂಮಗಳು ವನ್ನಿಯಿಂದ ವ್ಯಾಪ್ತವಾಗಿವೆ ಎಂಬ ಜ್ಞಾನ. ಎಲ್ಲ ಧೂಮಗಳು, ಯಾವುದೇ ಧೂಮ ಎಲ್ಲೇ ಇರಲಿ, ಅಲ್ಲೆಲ್ಲ ಕಡೆಗೆ ವನ್ನಿ ಇದ್ದೇ ಇದೆ ಎಂಬ ಜ್ಞಾನ. ಸರ್ವಂ ಧೂಮಾದಿ ತಥಾ ವಿಧೇನ ಅಂದರೆ ಅತೀತಾದಿ ಧೂಮದಿಂದ, ಅತೀತವಾದ ಧೂಮ, ಅತೀತವಾದ ವನ್ನಿಯಿಂದ, ಭವಿಷ್ಯತ್ ಕಾಲದಲ್ಲಿ ಬರುವ ಧೂಮ, ಭವಿಷ್ಯತ್ ಕಾಲದ ವನ್ನಿಯಿಂದ ವ್ಯಾಪ್ತವಾಗಿದೆ ಎಂದು ಜ್ಞಾನ ಬರ್ತದೆ. ಈ ಜ್ಞಾನ ವ್ಯಾಪ್ತಿ ಜ್ಞಾನ, ಇದಿದ್ದರೆ ಅನುಮಾನ ಮಾಡಲು ಬರುತ್ತದೆ, ಇಲ್ಲದಿದ್ರೆ ಅನುಮಾನವನ್ನೇ ಮಾಡಲು ಬರುವುದಿಲ್ಲ. ಹಾಗಾದರೆ ಅನುಮಾನವನ್ನು ಮಾಡುವುದಕ್ಕೆ ಬೇಕಾಗಿದ್ದದ್ದು ಏನು ಅಂದರೆ ಬೇಸಿಕ್ ಆದಂತಹ ಒಂದು ಜ್ಞಾನ, ಭೂತ ಭವಿಷ್ಯತ್ ಕಾಲ ಹಾಗೂ ಭೂತ ಭವಿಷ್ಯತ್ ಕಾಲ ವರ್ತಮಾನ ಹಿಡಿದು
ಭೂತ ಭವಿಷ್ಯತ್ ವರ್ತಮಾನ ಮೂರೂ ಕಾಲದಲ್ಲಿ ಇರುವಂತಹ ಧೂಮವೆಂಬ ಪದಾರ್ಥವು ಮೂರೂ ಕಾಲದಲ್ಲಿ ಇರುವಂತಹ ವನ್ನಿ ಎಂಬ ಪದಾರ್ಥದಿಂದ ವ್ಯಾಪ್ತವಾಗಿದೆ ಎಂಬ ಜ್ಞಾನ ಅತ್ಯಂತ ಅನಿವಾರ್ಯ. ಹಾಗಾಗಿ ಭೂತಕಾಲದ ಭವಿಷ್ಯಕಾಲದ ಹಾಗೂ ವರ್ತಮಾನ ಕಾಲದ ಪದಾರ್ಥಗಳನ್ನು ನಾವು ಧ್ಯಾನ ಮಾಡಿಕೊಂಡು ಕೇವಲ ಇವತ್ತು ನೋಡುವ ಧೂಮವು ಮಾತ್ರ ವನ್ನಿಯಿಂದ ವ್ಯಾಪ್ತವಾಗಿದೆ ಎಂದು ಧ್ಯಾನವಾದರೆ ಸಾಕ? ಆಗೋದಿಲ್ಲ. ಹಾಗೆ ಪರ್ವತಃ ವನ್ನಿಮಾನ್ ಧೂಮ ಅಂತಂದೆವು ಅಂದಾಗ ಧೂಮವಿದ್ದಲ್ಲಿ ವನ್ನಿ ಇದೆ, ಹೊಗೆ ಇದ್ದಲ್ಲಿ ಬೆಂಕಿ ಇದೆ ಅನ್ನುವುದು ಪ್ರತ್ಯಕ್ಷ. ಇದು ಸರಿ ವರ್ತಮಾನದಲ್ಲಿ ಸಿದ್ಧವಾದರೆ ಸಾಕ? ಹಿಂದೆ ಬೇಡವ ಮುಂದೆ ಬೇಡವ ನಡೆಯೋದಿಲ್ಲ. ಹಾಗೆ ಹೇಳಿದರೆ ವ್ಯಭಿಚಾರ. ವ್ಯಭಿಚಾರ ಬಂದ್ರೆ ವ್ಯಾಪ್ತಿ ನಿಶ್ಚಯವಿಲ್ಲ, ಅನುಮಾನ ಮಾಡ್ಲಿಕ್ಕೆ ಬರುವುದಿಲ್ಲ. ಏವಂಚ ಅನುಮಾನದಲ್ಲಿ ಬಲ ಬರಬೇಕಾದರೆ ವ್ಯಾಪ್ತಿ ಬೇಕೇ ಬೇಕು. ಆ ವ್ಯಾಪ್ತಿ ಬರಬೇಕಾದರೆ ಭೂತ ಭವಿಷ್ಯತ್ತುಗಳ ಜ್ಞಾನವಾಗಲೇಬೇಕು. ಆ ಭೂತ ಭವಿಷ್ಯತ್ತುಗಳಲ್ಲಿರುವ ಧೂಮದ ಜ್ಞಾನವಾಗುವುದು ನಮಗೆ ಹೇಗೆ ಸಾಧ್ಯ? ಸಾಕ್ಷಿಯನ್ನು ಬಿಟ್ಟರೆ ಮತ್ತೊಂದು ಮಾರ್ಗವೇ ಇಲ್ಲ. ಅನುಮಾನದಿಂದ ಮಾಡ್ತೇವೆ ಅಂತಂದ್ರೆ ಅನುಮಾನದಿಂದಲೇ ಮತ್ತೆ ಆ ಅನುಮಾನವನ್ನು ಮಾಡುವುದಕ್ಕೆ ಮತ್ತೆ ವ್ಯಾಪ್ತಿ ಜ್ಞಾನ ಬೇಕು. ಅದಕ್ಕಾಗಿ ಮತ್ತೆ ಭೂತ ಭವಿಷ್ಯತ್ ಕಾಲಗಳ ಜ್ಞಾನ ಬೇಕು. ಅದಕ್ಕೆ ಮತ್ತೊಂದು ಅನುಮಾನ, ಅದಕ್ಕೆ ಮತ್ತೆ ವ್ಯಾಪ್ತಿ ಜ್ಞಾನ, ಅದಕ್ಕೆ ಮತ್ತೊಂದು ಅನುಮಾನ. ಹೀಗೆ ಅನುಮಾನದಿಂದ ಅಂತ ಹೇಳಿದರೆ ಅನವಸ್ಥ ಬರುತ್ತದೆ. ಆಡ್ ಇನ್ಫಿನಿಟಮ್ ಅಂತಂತೇವಲ್ಲ, ಆ ರೀತಿಯಾಗಿ ಅನವಸ್ಥ ಬರುತ್ತದೆ. ಹಾಗಾಗಬಾರದು ಅಂತ ಅನ್ನುವುದಾಗಿದ್ದರೆ ಸಾಕ್ಷಿ ಅವಶ್ಯವಾಗಿ ಮತ್ತೆ ಅನವಸ್ಥ ಬಂದರೆ ಬರಲಿ ಅಂತ ಅನ್ನುವಂತಿಲ್ಲ. ಅನವಸ್ಥ ಅಂತನ್ನುವುದು ಬಂದ ಮೇಲೆ ಕಾರ್ಯ ನಿರ್ವಾಹವೇ ಆಗೋದಿಲ್ಲ ಎನ್ನುವುದು ಸತ್ಯವಾದ ಮಾತು. ಅಂತೇನೆ ಅನವಸ್ಥ ಎಂಬ ದೋಷಕ್ಕೆ ಅಂಜೋದು ಎಲ್ಲರೂ. ಇಲ್ಲದೇ ಇದ್ರೆ ಅನವಸ್ಥಕ್ಕೆ ಯಾರು ಅಂಜುತ್ತಿದ್ರು? ತಥಾಚ ಸಾಕ್ಷಿಣ ಅತೀತಾದಿ ಗೋಚರತ್ವಾಭಾವೇ ಅನ್ಯಸ್ಯ ತಥಾವಿಧಸ್ಯ ಅಭಾವಾತ್. ಸಾಕ್ಷಿ ಅತೀತಾದಿ ವಿಷಯಕವಾಗಬೇಕು, ಭೂತವನ್ನು ಭವಿಷ್ಯತ್ ಕಾಲವನ್ನು ಗ್ರಹಿಸಬೇಕು. ಸಾಕ್ಷಿ ಭೂತಕಾಲವನ್ನು ಭವಿಷ್ಯತ್ ಕಾಲವನ್ನು ಗ್ರಹಿಸದಿದ್ದರೆ ಅನ್ಯಸ್ಯ ತಥಾವಿಧಸ್ಯ ಅಭಾವ, ಬೇರೆ ಯಾವ ಪ್ರಮಾಣಗಳು ಅಂಥದ್ದು ಇಲ್ಲ. ಭೂತಕಾಲವನ್ನು ಭವಿಷ್ಯತ್ ಕಾಲವನ್ನು ಹಾಗೂ ಭೂತಕಾಲದಲ್ಲಿರುವ ಎಲ್ಲ ಒಟ್ಟಾರೆ ಎಲ್ಲ ಪದಾರ್ಥವನ್ನು ಭವಿಷ್ಯತ್ ಕಾಲದಲ್ಲಿರುವ ಎಲ್ಲ ಪದಾರ್ಥವನ್ನು ಗ್ರಹಿಸಲು ಸಮರ್ಥ ಎಲ್ಲ ಯಾವುದೂ ಇಲ್ಲ. ಆದ್ದರಿಂದ ಸಾಕ್ಷಿಗೆ ಈ ಅಸಾಧಾರಣವಾದ ಶಕ್ತಿ ಇದೆ. ನಮಗಾದದ್ದು ಅಷ್ಟೇ, ಮತ್ತೆ ನಮಗಾದದ್ದು ಅಷ್ಟೇ. ಹಾಗಾಗಿ ಆ ಸಾಕ್ಷಿ ಆ ರೀತಿಯಾಗಿ ಗ್ರಹಣ ಮಾಡುತ್ತದೆ. ಇಲ್ಲದೇ ಇದ್ರೆ ಅನುಭವ ಈ ರೀತಿಯಾಗಿ ತಥಾವಿಧಸ್ಯ ಅಭಾವಾತ, ಅನುಮಾನ ಮಾತ್ರ ಉಚ್ಛೇದಸ್ಯ ಆತ, ಅನುಮಾನ ಅಂತನ್ನೋದು ಒಟ್ಟಾರೆ ಅನುಮಾನವೇ ಇಲ್ಲ, ಅಪಥ ಅಂತಾಗಬೇಕಾಗುತ್ತದೆ. ಅರ್ಥ ಆಯ್ತಲ್ಲ? ತುಂಬಾ ಮಹತ್ವದ್ದು. ಅಂದರೆ ನಾವು ನೀವು ಮಾಡುವ ಯಾವುದೇ ಒಂದು ಸಣ್ಣ ಅನುಮಾನ, ಅತೀ ಸಣ್ಣದಾದ ಅನುಮಾನ, ಹಾರ್ನ್ ಆಯಿತು ಆದ್ದರಿಂದ ಯಾರೋ ಬಂದಿದ್ದಾರೆ ಕಾರಿನಲ್ಲಿ, ಕಾರು ಬಂದಿದೆ ಇಷ್ಟು ನಾವು ಅನುಮಾನ ಮಾಡಿದೆವು ಅಂತನ್ನಿ. ಈ ಹಾರ್ನ್ ಆದಾಗ ಕಾರು ಬಂದಿರತ್ತೆ ಅಂತನ್ನೋದು ವ್ಯಕ್ತಿ ಜ್ಞಾನ. ಇದಾಗಬೇಕಾದರೆ ನಿನ್ನೆ ಮೊನ್ನೆ ಹಾರ್ನು ಅನ್ನುವುದು ಎಷ್ಟು ಕಾಲದಿಂದ ಇದೆಯೋ ಅಷ್ಟೆಲ್ಲ ಕಾಲವನ್ನು ನಾವು ನೆನೆಸಿಕೊಳ್ಳ. ಸಾವಿರ ವರ್ಷದ ಹಿಂದೆ ಹಾರ್ನ್ ಏನು ಇರಲಿಲ್ಲ, ಬೇಡ. ಆದರೆ ಈ ಒಂದು ನೂರು ವರ್ಷದಲ್ಲಂತೂ ಇತ್ತು. ಅದರ ಇನ್ವೆನ್ಷನ್ ಆದಾಗಿನಿಂದಂತೂ ಹಾರ್ನ್ ಇದೆಯೋ ಅಲ್ಲಿಯವರೆಗೆ ಕಾರು ಬಂದಿದೆ ಅನ್ನುವುದನ್ನು ನೋಡು. ಇದೇ ರೀತಿ ಭವಿಷ್ಯತ್. ಹಾಗಾಗಿ ಈ ಕಾಲ ಭೂತ ಭವಿಷ್ಯತ್ ಕಾಲಗಳ ಜ್ಞಾನವೇನಿದೆ ಇವುಗಳ ಜ್ಞಾನವಾಗದೇ ಇದ್ದರೆ ಆ ಕಾಲದಲ್ಲಿ ಇರುವಂತಹ ಹಾರ್ನು ಕಾರಿನ ಆಗಮನ ಇವುಗಳ ಜ್ಞಾನ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೆ ವ್ಯಾಪ್ತಿ ಜ್ಞಾನ ಬರಲು ಶಕ್ಯವಿಲ್ಲ. ವ್ಯಾಪ್ತಿ ಜ್ಞಾನವು ಬರದೇ ಇದ್ದರೆ ಅನುಮಾನ ಮಾಡಲು ಸಾಧ್ಯವೇ ಇಲ್ಲ. ಕೊನೆವರೆಗೂ ಅನುಮಾನ ನಿಂತು ಹೋಗುತ್ತೆ. ಬಹಳ ಮಹತ್ವದ ಮಾತು ಅನುಮಾನ. ನಮ್ಮ ಜಗತ್ತಿನೊಳಗೆ ಒಂದು ಸಾವಿರ 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 ಕೆಲಸವನ್ನು ಮಾಡ್ತದೆ. ಸಾವಿರ ಅತೀ ಸಣ್ಣ ಸಣ್ಣ ಘಟನೆಗಳನ್ನು ನಾವು ಅನುಮಾನವನ್ನು ಮಾಡ್ತಿರ್ತೇವೆ. ನಾವಲ್ಲ, ಪ್ರಾಣಿಗಳು ಮಾಡ್ತವೆ, ಪ್ರಾಣಿಗಳು ಮಾಡ್ತವೆ. ನಾವು ಒಂದ್ ಕಡೆ ಕೂತಿದ್ದೇವೆ, ದೀಪ ಹಚ್ಕೊಂಡು ಕೂತಿದ್ದೇವೆ, ಪಕ್ಕದಲ್ಲಿ ರಾತ್ರಿ ಸಾಯಂಕಾಲ ಸಂಜೆ ಹೊತ್ತು ಅಥವಾ ಮಧ್ಯಾಹ್ನದ ಹೊತ್ತು ಏನೋ ನೆರಳು ಬಂದು ಹೋಯ್ತು, ಓ ಯಾರೋ ಬಂದು ಹೋದ್ರು ಅಂತ ನಾವಂತೇವೆ. ಕೇವಲ ನೆರಳು ನೋಡಿ ನಾವು ಯಾರೋ ಬಂದಿದ್ದಾರೆ ಅಂತಂತೇವೋ ಇಲ್ಲ. ಇದೆಲ್ಲ ಅನುಮಾನನೇ. ಹಾಗಾಗಿ
ಈ ಎಲ್ಲ ವಿಧವಾದಂತಹ ಅನುಮಾನಗಳಿಗೆ ಬೇಕಾಗಿರುವಂತಹ ವಸ್ತು ಒಂದು ಅತೀ ಮಹತ್ವದ ಒಂದು ಸಪೋರ್ಟ್ ಏನು ಅಂತಂದ್ರೆ ಸರ್ವಕಾಲಿಕವಾದಂತಹ ಪದಾರ್ಥಗಳ ಜ್ಞಾನ. ಅದಾಗಬೇಕಾದರೆ ಅವಶ್ಯವಾಗಿ ನಮಗೆ ಭೂತ ಭವಿಷ್ಯತ್ ಕಾಲಗಳ ಜ್ಞಾನ, ಆ ಕಾಲದಲ್ಲಿರುವ ಪದಾರ್ಥಗಳ ಜ್ಞಾನ ಅನಿವಾರ್ಯ. ಕಿಂಚ ಅಸ್ತಿ ತಾವತ್ ಸರ್ವೇಷಾಂ ಸರ್ವಶಬ್ದ ಶಕ್ತಿ ಗ್ರಹ. ಇದೊಂದೇ ಅಲ್ಲ, ಇದು ಇನ್ನೊಂದು ಒಂದು ಕಾರಣ ಅಂತನ್ನುವುದನ್ನು ಆಚಾರ್ಯರು ಈ ಅನುವ್ಯಾಖ್ಯಾನದಲ್ಲೇ ಹೇಳ್ತಾ ಇದ್ದಾರೆ. ಸರ್ವಂ ಇತ್ಯೇವ ವಿಜ್ಞಾನಂ ಸರ್ವೇಶಂ ಕಥಂ ಅನ್ಯಥ ಸಾಕ್ಷಿಯು ಎಲ್ಲ ಕಾಲದ ಸಾಕ್ಷಿಯು ಎಲ್ಲ ಕಾಲದ ಜ್ಞಾನವನ್ನ ಎಲ್ಲ ಕಾಲದ ಗ್ರಹಣವನ್ನು ಮಾಡಲು ಸಮರ್ಥವಾಗಿದ್ದಿಲ್ಲ ಅಂತಾದರೆ ಆಗ ಸರ್ವ ಎಂಬ ಶಬ್ದದ ಶಕ್ತಿ ಜ್ಞಾನವೇ ಆಗಲು ಸಾಧ್ಯವಿರಲಿಲ್ಲ. ಸರ್ವೇಷಾಂ ಸರ್ವಶಬ್ದ ಶಕ್ತಿ ಗ್ರಹ. ಸರ್ವ ಎಂಬ ಶಬ್ದದ ಶಕ್ತಿ ಜ್ಞಾನ ಸ್ವಲ್ಪ ದೊಡ್ಡವನಾದರೆ ಸಾಕು ಎಲ್ಲರಿಗಿದೆ. ಸರ್ವ ಎಂಬ ಶಕ್ತಿ ಜ್ಞಾನ ಸ್ವಲ್ಪ ದೊಡ್ಡವನಾದರೆ ಸಾಕು ಎಲ್ಲರಿಗಿದೆ. ಆ ಜ್ಞಾನ ಹೇಗೆ ಬಂದಿತ್ತು? ಆ ಸರ್ವಶಬ್ದದ ಶಕ್ತಿ ಜ್ಞಾನವಿಲ್ಲದಿದ್ದರೆ ಸರ್ವಂ ಕಲ್ಪಿತಂ ಬ್ರಹ್ಮ, ಎಲ್ಲವೂ ಕೂಡ ಬ್ರಹ್ಮನೇ ಅಂತನ್ನುವುದಾಗಿ ವೇದ ಹೇಳುವ ಮಾತಿಗೆ ನೀವು ಅರ್ಥವನ್ನು ಹೇಳ್ತೀವಿ. ನೀವೇನಾದರೂ ಅರ್ಥ ಹೇಳ್ಕೊಳ್ಳಿ, ಅದು ಸರಿನೋ ತಪ್ಪೋ ಮುಂದಿನ ವಿಷಯ. ಅದರಲ್ಲಿ ಹೇಳಿದ್ದು ಸರ್ವ, ಸರ್ವ ಎಂಬ ಶಬ್ದಕ್ಕೆ ಇಡೀ ಜಗತ್ತು. ಹಾಗಾದರೆ ಸರ್ವ ಶಬ್ದದ ಶಕ್ತಿ ಜ್ಞಾನ ಬೇಕಲ್ಲ. ಸರ್ವ ಶಬ್ದದ ಶಕ್ತಿ ಜ್ಞಾನ ಬೇಕಾದರೆ ಸರ್ವ ಪದಾರ್ಥಗಳ ಜ್ಞಾನ ಬೇಕು. ಎಲ್ಲ ಪದಾರ್ಥಗಳಿಗೆ ಸರ್ವ ಎಂದು ಕರೆಯುತ್ತಾರೆ. ಹಾಗಾದರೆ ಎಲ್ಲ ಪದಾರ್ಥ ಅಂತನ್ನುವುದರ ಜ್ಞಾನವಿಲ್ಲದೆ ಅದು ಸರ್ವಶಬ್ದ ವಾಚ್ಯ ಎಂದು ಜ್ಞಾನವಾಗಲು ಸಾಧ್ಯವೇ ಇರಲಿಲ್ಲ. ಸರ್ವಂ ಕಲ್ಪಿತಂ ಬ್ರಹ್ಮ ಇತಿ ವ್ಯವಹಾರ ವಿಲೋಪ ಪ್ರಸಂಗ, ವ್ಯವಹಾರದ ಲೋಪವಾಗಬೇಕಾಗುತ್ತದೆ. ಶಬ್ದ ಶಕ್ತಿಗ್ರಹಶ್ಚ ಅರ್ಥಗ್ರಹಾಪೇಕ್ಷ. ಶಕ್ತಿ ಜ್ಞಾನವಾಗಬೇಕಾದರೆ ಅರ್ಥಜ್ಞಾನ ಬೇಕು. ವಿಂಡೋ ಅಂತಂತಾರೆ, ವಿಂಡೋ ಅಂತನ್ನುವ ಶಬ್ದಕ್ಕೆ ನನಗೆ ಗೊತ್ತಿದ್ದ ವಿಂಡೋ ಅಂದರೆ ಮನೆಗಳ ವಿಂಡೋ ಹೊರತು ಈ ಕಂಪ್ಯೂಟರ್ ಅಲ್ಲಿ ಏನು ವಿಂಡೋ ಅಂತೀವಿಯಲ್ಲ, ಆ ವಿಂಡೋ ನನಗೆ ಗೊತ್ತಿಲ್ಲ. ಆ ವಿಂಡೋ ಅಂತನ್ನುವ ಶಬ್ದವನ್ನು ಪ್ರಯೋಗ ಮಾಡಿದಾಗ ನನಗೆ ಆ ಕಂಪ್ಯೂಟರ್ನ ವಿಂಡೋ ಅಂತನ್ನುವ ಅರ್ಥ ನನಗೆ ಆಗದೇ ಇರಬಹುದು. ಯಾಕಾಗದೇ ಅಲ್ಲ, ಆ ವಸ್ತು ನನಗೆ ತಿಳಿದಿಲ್ಲ. ಆ ಪದಾರ್ಥದ ಜ್ಞಾನವಾಗದೇ ಇದ್ದಾಗ ಆ ಶಬ್ದದಿಂದ ಆ ಅರ್ಥದ ಶಬ್ದಕ್ಕೆ ಆ ಅರ್ಥದಲ್ಲಿ ಶಕ್ತಿ ಇದೆ ಎಂಬ ಜ್ಞಾನವು ಆಗಲು ಸಾಧ್ಯವಿಲ್ಲ. ಹಾಗಾಗಿ ಅದಕ್ಕಾಗಿ ಹೇಳ್ತಾರೆ ಶಬ್ದ ಶಕ್ತಿಗ್ರಹಶ್ಚ ಅರ್ಥಗ್ರಹಾಪೇಕ್ಷ. ಗ್ರಹ ಎಂದರೆ ಜ್ಞಾನ, ಶಕ್ತಿಗ್ರಹ ಎಂದರೆ ಶಕ್ತಿ ಜ್ಞಾನ, ಶಕ್ತಿ ಎಂದರೆ ಶಬ್ದಕ್ಕೆ ಇರುವಂತಹ ಶಬ್ದದಲ್ಲಿ ಇರುವಂತಹ ಒಂದು ಸಾಮರ್ಥ್ಯ. ಏನು ಸಾಮರ್ಥ್ಯ? ಅರ್ಥವನ್ನು ತಿಳಿಸಿಕೊಡುವ ಸಾಮರ್ಥ್ಯ. ಗಂಗಾ ಎಂಬ ಶಬ್ದ ಗಂಗಾ ಎಂಬ ಅರ್ಥವನ್ನು ತಿಳಿಸಿಕೊಡುತ್ತದೆ, ವಿಷ್ಣು ಎಂಬ ಶಬ್ದ ವಿಷ್ಣುವನ್ನು ತಿಳಿಸಿಕೊಡುತ್ತದೆ, ಪೃಥಿವಿ ಎಂಬ ಶಬ್ದ ಭೂಮಿಯನ್ನು ತಿಳಿಸಿಕೊಡುತ್ತದೆ. ಹೀಗೆ ಆಯಾ ಶಬ್ದಗಳಿಗೆ ಅಷ್ಟಟ್ಟು ಅರ್ಥವಿದೆ. ಆಯಾ ಅರ್ಥಗಳನ್ನ ನಾನು ಈ ಅರ್ಥವನ್ನು ಹೇಳಿಕೊಡುವ ತಿಳಿಸಿಕೊಡುವ ಬೋಧಿಸುವ ಶಕ್ತಿ ಇದೆ ಶಬ್ದಕ್ಕೆ ಎಂದಾಗಿ ನಾನು ತಿಳಿಯುತ್ತೇನೆ. ಅಂತೇನೆ ನಾನು ದೂರದ ಜೊತೆಗೆ ವ್ಯಕ್ತಿಯ ಜೊತೆಗೆ ಮಾತಾಡುವುದಕ್ಕೆ ಮೊಬೈಲು ತೆಗೆದುಕೊಳ್ತೇನೆ, ಮೊಬೈಲಿನ ಶಕ್ತಿ ಗೊತ್ತು ನನಗೆ. ಏನೋ ಅನಾರೋಗ್ಯವಾದಾಗ ಅದಕ್ಕೊಂದು ಔಷಧಿಯನ್ನು ತೆಗೆದುಕೊಳ್ತೇನೆ, ಅದರಲ್ಲಿ ಆ ಶಕ್ತಿ ಇದೆ ಅಂತ ಗೊತ್ತು ನನಗೆ. ಬಾಯಾರಿಕೆಯಾದಾಗ ನೀರು ಕುಡಿದರೆ ತೃಪ್ತಿ ಆಗ್ತದೆ, ಆದ್ದರಿಂದಾಗಿ ನೀರಿನಲ್ಲಿ ಆ ಶಕ್ತಿ ಇದೆ ಅಂತ ಗೊತ್ತಿದೆ. ಹಾಗೆ ವಿಷ್ಣುವನ್ನು ನಿಮಗೆ ತಿಳಿಸುವುದಕ್ಕಾಗಿ ನಾನು ವಿಷ್ಣು ಎಂಬ ಶಬ್ದವನ್ನು ತಿಳಿದುಕೊಳ್ಳುತ್ತೇನೆ, ಉಪಯೋಗಿಸ್ತೇನೆ. ಯಾಕೆ? ವಿಷ್ಣು ಎಂಬ ಶಬ್ದಕ್ಕೆ ದೇವರನ್ನು ತಿಳಿಸಿಕೊಡುವ ಶಕ್ತಿ ಇದೆ ಅಂತನ್ನುವ ಜ್ಞಾನ ನನಗುಂಟು. ಹೀಗೆ ಯಾವುದ್ಯಾವುದು ಶಬ್ದಗಳನ್ನು ನಾನು ಪ್ರಯೋಗ ಮಾಡುತ್ತೇನೋ, ನಾನು ಆಗ ಶಬ್ದ ಪ್ರಯೋಗ ಮಾಡುವ ನನಗಂತೂ ಆ ಅರ್ಥದ ಜ್ಞಾನವೂ ಇದೆ, ಶಕ್ತಿಯ ಶಬ್ದದ ಜ್ಞಾನವೂ ಇದೆ.
ಈ ಶಬ್ದ ಈ ಅರ್ಥವನ್ನು ಹೇಳಿಕೊಡುತ್ತದೆ ಅಂತನ್ನುವ ಜ್ಞಾನ ನನಗೆ ಇದೆ ಸ್ಪಷ್ಟ. ಅದರ ಅರ್ಥ ಅದ ಪ್ರಯೋಗವನ್ನ ಮಾಡಿದ ಮೇಲೆ, ಥಾಮಟರ್ಜ್ ಅಂತನ್ನುವ ಶಬ್ದವನ್ನ ಪ್ರಯೋಗ ಮಾಡಿದ ಮೇಲೆ ಆ ಕೇಳುವವನಿಗೆ ಆ ಶಬ್ದದ ಶಕ್ತಿ ಜ್ಞಾನವಿರಬೇಕು, ಅಂದ್ರೆ ಅರ್ಥ ಜ್ಞಾನವಾಗುತ್ತೆ, ಇಲ್ಲಿ ಎದುರು ಆಗೋದಿಲ್ಲ. ಹಾಗಾಗಿ ಯಾವ ಶಬ್ದವನ್ನು ನಾನು ಪ್ರಯೋಗ ಮಾಡ್ತೇನೆ, ಆ ಶಬ್ದದ ಯೂಪ ಎಂಬ ಶಬ್ದದ ಅರ್ಥ ಜ್ಞಾನವಿಲ್ಲದವನ ಮುಂದೆ ಯೂಪ ಎಂಬ ಶಬ್ದ ಪ್ರಯೋಗವನ್ನು ಮಾಡಿದರೆ, ಅವಚ್ಛೇದಕ ಅಂತನ್ನುವ ಶಬ್ದದ ಜ್ಞಾನವಿಲ್ಲದವನ ಮುಂದೆ ಅವಚ್ಛೇದಕ ಎಂಬ ಶಬ್ದ ಪ್ರಯೋಗವನ್ನು ಮಾಡಿದ ಮುಂದೆ ರೈಡರ್ ಅಂತನ್ನುವ ಶಬ್ದದ ಜ್ಞಾನವಿಲ್ಲದವನ ಮುಂದೆ ರೈಡರ್ ಅಂತನ್ನುವ ಶಬ್ದವನ್ನು ಪ್ರಯೋಗ ಮಾಡಿದರೆ ಏನ್ ಪ್ರಯೋಜನವಿದೆ? ಹಾಗೆ ಶಕ್ತಿಗ್ರಹಶ್ಚ ಅರ್ಥಗ್ರಹಾಪೇಕ್ಷ ಇತಿ ಸರ್ವೇಷಾಂ ಸಾಮಾನ್ಯತಃ ಸರ್ವಂ ಇತಿ ಜ್ಞಾನಂ ಅಂಗೀಕರ್ತವ್ಯಂ. ಎಲ್ಲರಿಗೂ ಕೂಡ ಸರ್ವ ಎಂಬ ಪದಾರ್ಥಗಳ ಜ್ಞಾನ ಉಂಟು. ಹೇಗೆ? ಸಾಮಾನ್ಯತಃ ವಿಶೇಷವಾಗಿ ಜ್ಞಾನವಿಲ್ಲ. ಘಟತ್ವೇನ ಎಲ್ಲ ಘಟಗಳ, ಪಟತ್ವೇನ ಎಲ್ಲ ಪಟಗಳ, ವೃಕ್ಷತ್ವೇನ ಎಲ್ಲ ವೃಕ್ಷಗಳ, ಫಲತ್ವೇನ ಎಲ್ಲ ಫಲಗಳ ಜ್ಞಾನ ಯಾರಿಗೂ ಬರುವುದಿಲ್ಲ, ಬೇಡ, ಬರೋದಿಲ್ಲ. ಹಾಗಾದರೆ ಏನು ಬರುತ್ತೆ? ಸಾಕ್ಷಿಯಿಂದ ಕೇವಲ ಎಲ್ಲ ಅನ್ನುವ ಶಬ್ದದ ಅರ್ಥದ ಜ್ಞಾನ ಎಲ್ಲರಿಗೆ ಬರ್ತದೆ ಎಂದಾಗಿ ಹೇಳುತ್ತಿದ್ದೆ. ಸಾಕ್ಷಿಣಶ್ಚ ಅತೀತಾದಿ ಸರ್ವಗೋಚರತ್ವಾಭಾವೇ ತನ್ನ ಸ್ಯಾತ್. ಸಾಕ್ಷಿ ಅತೀತಾದಿ ವಿಷಯಗಳನ್ನು, ಭೂತ ಭವಿಷ್ಯತ್ವಗಳನ್ನು ಗ್ರಹಿಸಲು ಸಮರ್ಥವಾಗದಿದ್ದರೆ ಈ ಕೆಲಸ ಆಗುವುದೇ ಸಾಧ್ಯವಿರಲಿಲ್ಲ. ಆಗಿದೆ, ಆದ್ದರಿಂದಾಗಿ ಸಾಕ್ಷಿ ಎಲ್ಲವನ್ನು ಗ್ರಹಿಸಲು ಸಮರ್ಥ. ನಾನು ಅನುಗತ ಸಾಮಾನ್ಯ ಭಾವೇ ಶಕ್ತೀನಾಂ ಆನಂತ್ಯಾತ್ ವ್ಯಭಿಚಾರಾಚ ಶಬ್ದಶಕ್ತಿ ಗ್ರಹ ಏವ ನ ಸಂಗಚ್ಛತೆ. ಆನಂತ್ಯ ವ್ಯಭಿಚಾರ ಅಂತ ಎರಡು ದೋಷಗಳನ್ನ ಎಲ್ಲ ಶಾಸ್ತ್ರಗಳ ಗ್ರಂಥಗಳಲ್ಲಿ ಈ ದೋಷಗಳು ಬರುತ್ತಿರುತ್ತವೆ, ಇದನ್ನು ರೆಫರ್ ಮಾಡ್ತಿರ್ತಾರೆ. ಅದನ್ನೇ ಮೀಮಾಂಸಕರು ಹೇಳಿದ ದೋಷ, ನೈಯಾಯಿಕರು ಹೇಳುವ ದೋಷ, ಅದಕ್ಕಾಗಿ ಅದನ್ನ ಸಂಗ್ರಹ ಮಾಡಿ ಇಲ್ಲಿ ಅನುಗತ ಸಾಮಾನ್ಯ ಭಾವೇ ವ್ಯಕ್ತೀನಾಂ ಆನಂತ್ಯಾತ ವ್ಯಭಿಚಾರಾಚ ಶಬ್ದಶಕ್ತಿ ಗ್ರಹ ಏವ ನ ಸಂಗಚ್ಛತೆ. ಶಬ್ದಶಕ್ತಿ ಗ್ರಹವೇ ಆಗಲು ಸಾಧ್ಯವಿಲ್ಲ. ಹೇಗೆ? ಗೋ ಎಂಬ ಶಬ್ದವನ್ನಾಡಿ ನಾನು ಒಬ್ಬ ಹುಡುಗನಿಗೆ, 3 ವರ್ಷದ ಹುಡುಗ, 4 ವರ್ಷದ ಹುಡುಗ, ಬಾಲಕ, 50 ವರ್ಷದ ಬಾಲಕ, ಯಾರು ಯಾರಿಗೆ ಯಾವ ಶಬ್ದವನ್ನ ಕೇಳಿಲ್ಲ ಆಗಲೂ ಅವನಿಗೆ ಆ ಶಬ್ದವನ್ನು ಅರ್ಥ ಹೇಳುವುದು ಅನಿವಾರ್ಯ. 70 ವರ್ಷದವನಾಗಿದ್ದರೂ 80 ವರ್ಷದವನಾಗಿದ್ದರೂ ಕೂಡ ಅವನಿಗೆ ಕೂಷ್ಮಾಂಡ ಎಂಬ ಶಬ್ದದ ಅರ್ಥ ಗೊತ್ತಿಲ್ಲ, ಏನ್ ಮಾಡಬೇಕು? ಆಗ ಕೂಷ್ಮಾಂಡ ಎಂಬ ಶಬ್ದಕ್ಕೆ ಕುಂಬಳಕಾಯಿ ಅಂತ ಅರ್ಥವನ್ನು ಹೇಳಬೇಕು ಅನಿವಾರ್ಯ. ಅದೇನ್ ದೊಡ್ಡ, ಯಾವ ಶಬ್ದದ ಅರ್ಥ ಜ್ಞಾನವಿಲ್ಲ ಅದನ್ನು ಹೇಳಬೇಕು ಅವನು. ಹಾಗೆ ಗೋ ಅನ್ನುವ ಶಬ್ದವನ್ನ, ಕೂಷ್ಮಾಂಡ ಶಬ್ದವನ್ನೇ ತೆಗೆದುಕೊಳ್ಳಿ, ಕೂಷ್ಮಾಂಡ ಎಂಬ ಶಬ್ದದಿಂದ ಒಂದು ಕುಂಬಳಕಾಯಿಯನ್ನ ಬಟ್ಟು ಮಾಡಿ ತೋರಿಸ್ತೇನೆ, ಕೈಯಲ್ಲಿ ಹಿಡಿದು ತೋರಿಸ್ತೇನೆ, ಇದಕ್ಕೆ ಕೂಷ್ಮಾಂಡ ಅಂತಂತಾರೆ. ಸರಿ, ಅವನಿಗೆ ಕೂಷ್ಮಾಂಡ ಅಂತನ್ನುವ ಶಬ್ದಕ್ಕೆ ಅರ್ಥ ಜ್ಞಾನವಾಯಿತು. ಮುಂದೇನು? ಮುಂದೇನು ಅಂದ್ರೆ ಆ ಒಂದೇ ಒಂದು ಪದಾರ್ಥವನ್ನು ಕೂಷ್ಮಾಂಡ ಅಂತ ತಿಳ್ಕೋತಾನ, ಅಥವಾ ಎಲ್ಲ ಕುಷ್ಮಾಂಡಗಳನ್ನು ಕೂಷ್ಮಾಂಡ ಎಂಬ ಶಬ್ದದಿಂದ ವ್ಯವಹಾರ ಮಾಡುವುದಕ್ಕೆ ವಿಲ್ ಹಿ ಬಿ ಏಬಲ್? ಎಸ್, ಹೌ ಹಿ ವಿಲ್ ಬಿ ಏಬಲ್ ಎನ್ನುವುದು ಪ್ರಶ್ನೆ. ಯಾಕೆಂದರೆ ಅಪ್ಪ ಅಥವಾ ಹಿರಿಯರು ಅಥವಾ ಯಾರು ಶಬ್ದಕ್ಕೆ ಅರ್ಥವನ್ನು ತಿಳಿಸಿಕೊಡುತ್ತಿದ್ದಾರೋ ಅವರು ಇದು ಕೂಷ್ಮಾಂಡ ಅಂತ ಹೇಳಿದ್ದಾರೆ ಹೊರತು ಅನಂತ ಜಗತ್ತಿನಲ್ಲಿ ಇರುವ ಚೀನಾ ದೇಶದಲ್ಲಿ, ಜಪಾನಿನಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಹಾಲೆಂಡಿನಲ್ಲಿ, ಆಫ್ರಿಕಾದಲ್ಲಿ, ಅಮೆರಿಕಾದಲ್ಲಿ ಎಲ್ಲಾ ಕಡೆಗಿರುವಂತಹ ಕೂಷ್ಮಾಂಡಗಳನ್ನ ಎದುರಿಗೆ ತಂದು ತೋರಿಸಿ ಇದು ಕೂಷ್ಮಾಂಡಗಳು ಅಂತ ಯಾರು ಹೇಳಿಲ್ಲ, ಹೇಳಲಿಕ್ಕೆ ಸಾಧ್ಯವೂ ಇಲ್ಲ. ಅತೀತ ಅನಾಗತಗಳಂತೂ ತರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅನಂತವಾಗಿದೆ, ಅದನ್ನೇ ಹೇಳಿದ್ರು ಅನಂತ್ಯ. ಅನಂತವಾಗಿದೆ ಆದ್ದರಿಂದ ಅನಂತವಾದ ಪದಾರ್ಥಗಳನ್ನ ಪ್ರತ್ಯೇಕ ಪ್ರತ್ಯೇಕವಾಗಿ ನಿರ್ದೇಶಿಸಿ ಬಟ್ಟು ಮಾಡಿ ತೋರಿಸಿ ಅವುಗಳಿಗೆ ಇದು ಕೂಷ್ಮಾಂಡ ಕೂಷ್ಮಾಂಡ ಅಂತ ಹೇಳಲಿಕ್ಕಾಗತ್ತಾ? ಆಗೋದಿಲ್ಲ. ಒಂದು, ಹೀಗಿಲ್ಲದಿದ್ದ ಮೇಲೆ ಕೂಷ್ಮಾಂಡ ಅಂತ ಹೇಳಿ ಅಪ್ಪನೋ ಗುರುಗಳೋ ಸೋದರ ಮಾವನೋ ಅಣ್ಣನೋ ಯಾರೋ ಒಬ್ಬ
ಅವನು ನಮಗೆ ಅರ್ಥವನ್ನು ತಿಳಿಸಿಕೊಡುವಾಗ ಒಂದು ಕುಷ್ಮಾಂಡಕ್ಕೆ ಕುಷ್ಮಾಂಡ ಅಂತ ಕರೆದಿದ್ದಾನೆ. ನಾವು ವ್ಯವಹಾರ ಮಾಡುವಾಗ ಬೇರೆ ಅಂಗಡಿಗೆ ಹೋದಾಗ ತೋರಿಸ್ತಾರೆ, ಇದು ಕುಷ್ಮಾಂಡ, ಕುಷ್ಮಾಂಡವನ್ನು ತೆಗೆದುಕೊಂಡು ಬಾ ಅಂತಂದಾಗ ಅಂಗಡಿಯಲ್ಲಿ ಹೋದಾಗ ಆ ಕುಷ್ಮಾಂಡಗಳನ್ನ ನೋಡ್ಲಿಕ್ಕೆ ಸಿಗತ್ತೋ ಇಲ್ಲ, ಅವನಿಗೆ ಸಿಗ್ತದೆ, ಅವುಗಳನ್ನು ಕುಷ್ಮಾಂಡ ಅಂತ ತಿಳ್ಕೊತಾನೋ ಇಲ್ಲೋ ತಿಳ್ಕೊತಾನೆ. ಇದು ಹೇಗೆ ಸಾಧ್ಯ? ಯಾಕೆಂದರೆ ವ್ಯಭಿಚಾರ ಬರುತ್ತದೆ. ಏನು ವ್ಯಭಿಚಾರ ಅಂದ್ರೆ ಹೀಗೆ ಸಮಸ್ಯೆ ಇದೆ ಅಲ್ಲಿ. ಕುಷ್ಮಾಂಡ ಅಂತ ಹೇಳಿ ಆ ತಂದೆ ಗುರುಗಳು ಯಾರು ಹೇಳಿಕೊಟ್ಟರಲ್ಲ, ಅವರು ಒಂದು ವಸ್ತುವನ್ನು ಬಟ್ಟು ಮಾಡಿ ತೋರಿಸಿದ್ದಾರೆ, ಎಲ್ಲ ವಸ್ತುವನ್ನು ತಿಳಿಸಿಕೊಟ್ಟಿಲ್ಲ ಕುಷ್ಮಾಂಡ ಎಂದು ಹೇಳಿ. ಅಂದ ಮೇಲೆ ವ್ಯವಹಾರ ಮಾತ್ರ ಎಲ್ಲ ಕಡೆಗೆ ಆಗ್ತಾ ಇದೆ. ತಥಾಚ ಎಲ್ಲ ವಸ್ತುಗಳನ್ನು ಕೂಡ ಕುಷ್ಮಾಂಡ ಅಂದ್ರೆ ಎಲ್ಲ ಕುಷ್ಮಾಂಡಗಳನ್ನು ಕುಷ್ಮಾಂಡ ಎಂದು ವ್ಯವಹಾರ ಮಾಡುತ್ತಿದ್ದಾರೆ. ಇದು ಕಾರ್ಯ. ಈ ಕಾರ್ಯವಾಗುವುದಕ್ಕೆ ಕಾರಣವೇನು ಅಂದರೆ ಕುಷ್ಮಾಂಡವನ್ನು ನೋಡಿ ಕುಷ್ಮಾಂಡ ಎಂಬ ಶಬ್ದದ ಶಕ್ತಿ ಜ್ಞಾನವನ್ನು ಮಾಡಿಕೊಳ್ಳುವುದು. ಇದು ಕಾರಣ. ಈ ಕಾರಣ ಎಲ್ಲಾಗಿದೆ? ಒಂದು ಕುಷ್ಮಾಂಡದ ಕುರಿತು, ಒಂದು ಕುಂಬಳಕಾಯಿಯನ್ನ, ಅಂದರೆ ಕಾರಣವಾದದ್ದು ಒಂದು ಕುಂಬಳಕಾಯಿಯಲ್ಲಿ, ಕಾರ್ಯ ವ್ಯವಹಾರವನ್ನು ಮಾಡುವುದು ಅನಂತ ಕುಂಬಳಕಾಯಿಗಳಲ್ಲಿ. ಕಾರಣವಾದದ್ದು ಒಂದು ಹಸುವಿನಲ್ಲಿ, ಇದು ಆಕಳು ಅಥವಾ ಇದು ಗೋ ಎಂದು ತಿಳಿಸಿಕೊಟ್ಟಿದ್ದಾರೆ. ಆದರೆ ವ್ಯವಹಾರ ಮಾತ್ರ ಮಾಡುವುದು ಸಾವಿರಾರು ಅನಂತ ಆಕಳುಗಳಲ್ಲಿ ಯಥೇಷ್ಟವಾಗಿ. ಇದು ಹೇಗೆ ಸಾಧ್ಯ? ಹಾಗಾದ್ರೆ ವ್ಯಭಿಚಾರ ಬಂತಲ್ಲ, ಕಾರಣವಿಲ್ಲ, ಯಾರೋ ಇದು ಕುಷ್ಮ, ಇದು ಗೋ, ಇದು ಹಸು, ಇದು ಘಟ ಅಂತ ತಿಳಿಸಿಕೊಟ್ಟಿಲ್ಲ, ಆದರೂ ನಾವು ವ್ಯವಹಾರವನ್ನು ಮಾಡ್ತೇವೆ. ಅಂದಮೇಲೆ ವ್ಯಭಿಚಾರ ಬಂತಲ್ಲ, ಕಾರಣವಿಲ್ಲ, ಕಾರ್ಯವಿದೆ. ಕಾರಣವಿಲ್ಲದೆ ಕಾರ್ಯವಿದೆ ಅಂತಾದರೆ ಆ ಕಾರಣ ಸೀಸಸ್ ಟು ಬಿ ಕಾರಣ, ಕಾರಣವು ಕಾರಣವೇ ಆಗಲು ಸಾಧ್ಯವಿಲ್ಲ. ಕಾರಣವಾಗಬೇಕಾದರೆ ಕಾರಣದ ಅಸ್ತಿತ್ವ ಎಲ್ಲ ಕಡೆಗೆ ಇರಲೇಬೇಕು. ಕಾರಣವಿಲ್ಲದೆ ಕಾರ್ಯ ಹುಟ್ಟಿದೆ ಅಂತಾಗಿ ಬಿಟ್ಟರೆ ಅನ್ವಯ ವ್ಯಭಿಚಾರ ಅಂತ ಕರೀತಾರೆ. ಸಾರಿ, ವ್ಯತಿರೇಕ ವ್ಯಭಿಚಾರ ಅಂತ ಕರೀತಾರೆ. ಕಾರಣವಿಲ್ಲ, ಕಾರ್ಯ ಹುಟ್ಟಿದೆ, ಆದ್ದರಿಂದ ವ್ಯಭಿಚಾರ. ಕಾರಣವಿದ್ದು ಕಾರ್ಯ ಹುಟ್ಟದಿದ್ದರೆ ಅನ್ವಯ ವ್ಯಭಿಚಾರ. ಅಂತೂ ವ್ಯಭಿಚಾರಗಳಿಗೆ ಒಳಗಾಯಿತು. ವ್ಯಭಿಚಾರಕ್ಕೆ ಒಳಗಾದರೆ ಆಗ ಎಂದೆಂದಿಗೂ ದೋಷ ಬಂದೇ ಬರ್ತದೆ, ಕಾರಣವೆಂದು ನಿಶ್ಚಯಿಸಲು ಬರುವುದಿಲ್ಲ ಎಂದಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ವ್ಯಭಿಚಾರ ಅಂತ ಎರಡನೇ ದೋಷ. ಹಾಗಾದ್ರೆ ಎರಡು ದೋಷಗಳು, ಒಂದೊಂದು ಆಕಳನ್ನು, ಒಂದೊಂದು ಕುಷ್ಮಾಂಡವನ್ನು, ಒಂದೊಂದು ವೃಕ್ಷವನ್ನು ತೋರಿಸಿ ಅಯಂ ವೃಕ್ಷ, ಅಯಂ ವೃಕ್ಷ, ಅಯಂ ಗೌಹು, ಅಯಂ ಗೌಹು, ಅಯಂ ಕುಷ್ಮಾಂಡ, ಅಯಂ ಕುಷ್ಮಾಂಡ ಅಂತ ಹೇಳಲು ಹೋದರೆ ಅನಂತವಾಗುತ್ತದೆ. ಹಾಗಿಲ್ಲದೆ ಒಂದನ್ನೇ ತೋರಿಸಿ ಉಳಿದದ್ದಕ್ಕೆ ಕೈ ಬಿಟ್ಟು ಬಿಟ್ಟರೆ, ತೋರಿಸಿದ್ದು ಒಂದು, ಹಾಗಾದರೆ ಒಂದನ್ನೇ ವ್ಯವಹಾರ ಮಾಡಬೇಕು, ಒಂದನ್ನೇ ತಿಳ್ಕೋಬೇಕು ಹೊರತು ಬೇರೆದನ್ನು ತಿಳಿಬಾರದು. ಬೇರೆದನ್ನು ತಿಳಿತಾನೆ ಅಂದ ಮೇಲೆ ವ್ಯಭಿಚಾರ. ಹೀಗೆ ಆನಂತ್ಯಾದ್ ವ್ಯಭಿಚಾರಾಚ ಶಬ್ದಶಕ್ತಿಗ್ರಹ ಏವನ ಸಂಗಚ್ಛತೆ, ಶಬ್ದದ ಶಕ್ತಿ ಜ್ಞಾನವೇ ಆಗಲು ಸಾಧ್ಯವಿಲ್ಲ. ಇದಕ್ಕುಪಾಯವೇನು ಗೊತ್ತೇನು? ಈ ಆನಂತ್ಯ ಮತ್ತು ವ್ಯಭಿಚಾರಗಳನ್ನು ಪರಿಹಾರ ಮಾಡುವುದಕ್ಕೆ ಅತ್ಯಂತ ಸಿಂಪಲ್ ದನ್ ದ ಸಿಂಪ್ಲೆಸ್ಟ್ ಒಂದು ಉಪಾಯವಿದೆ ಅಂತ ಮೀಮಾಂಸಕರು ಅಂತಾರೆ. ಏನದು? ಅನುಗತ ಸಾಮಾನ್ಯ ಜಾತಿ. ಜಾತಿಯನ್ನು ಒಪ್ಪಿಬಿಡೋಣ, ಆಗ ಈ ಯಾವ ಸಮಸ್ಯೆಗಳಿಗೂ ಅವಕಾಶವಿರುವುದಿಲ್ಲ. ಹೇಗೆ ಎಂದರೆ, ನಮಗೆ ತೋರಿಸಿದವನು ಒಂದು ಘಟವನ್ನು ತೋರಿಸಿದ, ಘಟ ಅಂತ ಹೇಳಿದ. ಒಂದು ಕುಷ್ಮಾಂಡವನ್ನು, ಕುಂಬಳಕಾಯಿಯನ್ನು ತೋರಿಸಿ ಇದು ಕುಷ್ಮಾಂಡ ಅಂತಂದ. ಒಂದು ಹಸುವನ್ನು ತೋರಿಸಿ ಇದು ಗೋ ಅಂತಂದ. ಸರಿ, ಆದರೆ ಅವನು ಹೇಳುವವನಿಗಾಗಲಿ ಇವನು ಕೇಳುವವನಿಗಾಗಲಿ ಕಂಡದ್ದೇನು ಅಂತಂದರೆ ಕೇವಲ ಗೋವಲ್ಲ, ಗೋವಿನಲ್ಲಿರುವ ಗೋತ್ವ, ಘಟತ್ವ, ಕೂಷ್ಮಾಂಡತ್ವ, ವೃಕ್ಷತ್ವ, ಪುಸ್ತಕತ್ವ, ಫಲತ್ವ, ಪುಷ್ಪತ್ವ, ಆ ಏನು ಧರ್ಮಗಳಿವೆ ಅವುಗಳಿಗೆ ಯೂನಿವರ್ಸಲ್ಸ್ ಅಂತ ಕರೀತಾರೆ. ಆ ಧರ್ಮಗಳೇನಿವೆ, ಆ ಜನರಿಕ್ ಆದಂತಹ ಏನು ಧರ್ಮವಿದೆಯೋ ಆ ಧರ್ಮಗಳು ಪ್ರತಿಯೊಂದು ವಸ್ತುವಿನಲ್ಲೂ ಇದೆ. ಎಲ್ಲ ಘಟಗಳಲ್ಲಿ ಇದೇ ಘಟತ್ವ, ಒಂದೇ ಘಟತ್ವ ಅನಂತ ಘಟಗಳಲ್ಲಿದೆ. ಹಾಗಾದರೆ ನಾನು ತಿಳಿದುಕೊಳ್ಳುವಾಗ ಅಯಂ ಘಟ ಅಂತ ಹೇಳಿದಾಗ, ತಂದೆಯೋ ಗುರುಗಳೋ ಸೋದರ ಮಾವನೋ ಹೇಳುವುದು ಅಯಂ ಘಟ ಅಂತ, ಹಾಗೆ ಹೇಳಿದಾಗ
ನನಗೆ ಘಟಜ್ಞಾನವಾದದ್ದು ಮಾತ್ರವಲ್ಲ, ಕಿಂತು ಘಟತ್ವದ ಜ್ಞಾನವಾಗಿದೆ. ಆ ಘಟತ್ವವು ಘಟಶಬ್ದ ವಾಚ್ಯ. ಆ ಘಟತ್ವ ಏನ್ ಮಾಡುತ್ತೆ ಅಂದ್ರೆ, ತಾನು ಎಲ್ಲೆಲ್ಲಿ ಹೋ ಈ ಶಬ್ದವನ್ನು ತಾನು ತೆಗೆದುಕೊಂಡು ಹೋಗುತ್ತದೆ. ಇಟ್ ಕ್ಯಾರೀಸ್ ವಿತ್ ಇಟ್. ಆ ಅನುಗತವಾದಂತಹ ಜಾತಿ ಏನಿದೆ ಘಟತ್ವ ಎನ್ನುವ ಜಾತಿ, ಅದು ಭೂತ ಕಾಲದಲ್ಲಿಯ ಘಟಗಳಲ್ಲೂ ಇತ್ತು, ಭವಿಷ್ಯತ್ ಕಾಲದ ಘಟಗಳಲ್ಲೂ ಇರುತ್ತದೆ. ಇವತ್ತು ಎಷ್ಟು ಹತ್ತಿರದಲ್ಲಿ ದೂರದಲ್ಲಿ ಇರುವ ಘಟಗಳೋ ಅವುಗಳಲ್ಲೂ ಘಟತ್ವವಿದೆ. ಹಾಗಾದರೆ ಎಲ್ಲ ಘಟಗಳಲ್ಲೂ ಘಟತ್ವವಿದೆ. ಆದ್ದರಿಂದ ಘಟತ್ವ ಕ್ಯಾರೀಸ್ ವಿತ್ ಇಟ್ ಏನು, ಘಟಶಬ್ದ ವಾಚ್ಯತ್ವ. ಘಟಶಬ್ದ ವಾಚ್ಯತ್ವವನ್ನು ಎಲ್ಲ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ತಾನು ಸಂಚಾರ ಮಾಡಿದಲ್ಲಿ ಹೋದಂತೆ ಅನಂತ ಘಟಗಳಲ್ಲಿ ಎಟ್ ಎ ಟೈಮ್ ಒಂದೇ ಸಲಕ್ಕೆ ಎಲ್ಲ ಘಟಗಳ ಜ್ಞಾನವಾಗುತ್ತದೆ. ಇದು ಅನುಗತ ಸಾಮಾನ್ಯವಿದ್ದರೆ ಇದು ಅನಂತ್ಯವಿಲ್ಲ. ಅನಂತ ಬಾರಿ ಘಟವನ್ನು ತಿಳಿಸಿಕೊಡಬೇಕಾಗೇ ಇಲ್ಲ. ಯಾಕೆಂದ್ರೆ ಘಟವನ್ನು ತಿಳಿಸಿಕೊಡಬೇಕಾದರೆ ಅನಂತ ಬಾರಿ ಬೇಕು. ಘಟತ್ವ ಎನ್ನುವುದು ಅನಂತವಲ್ಲ, ಒಂದೇ ಒಂದು. ಘಟಗಳು ಅನಂತ, ಘಟತ್ವ ಒಂದೇ. ಪುಷ್ಪಗಳು ಅನಂತ, ಪುಷ್ಪತ್ವ ಒಂದೇ. ಕೂಷ್ಮಾಂಡಗಳು ಅನಂತ, ಕೂಷ್ಮಾಂಡತ್ವ ಒಂದೇ. ಅದು ಅನುಗತವಾದ ಸಾಮಾನ್ಯ, ಎಲ್ಲ ಕಡೆಗೆ ಇರುವ ಜಾತಿ. ಆ ಒಂದು ಅನುಗತವಾದ ಜಾತಿ ಎನ್ನುವುದನ್ನ ನಾವು ಆ ಬಲವನ್ನು ತೆಗೆದುಕೊಂಡ್ರೆ, ಅದಕ್ಕೆ ನಾವು ಶರಣು ಹೋದರೆ ಅನುಗತವಾದ ಜಾತಿ ಇದೆ ಅಂತ ಒಪ್ಪಿದ ಮಾತ್ರಕ್ಕೆ ಈ ಎಲ್ಲ ಅನಂತ್ಯ ಮತ್ತು ವ್ಯಭಿಚಾರವೆಂಬ ಎಲ್ಲ ದೋಷಗಳ ಪರಿಹಾರವಾಗುತ್ತದೆ. ಶಬ್ದದ ಶಕ್ತಿ ಧ್ಯಾನವಾಗುವುದು ಸುಲಭ ಎಂದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೆ ಮುಂದಿನ ವಿಷಯವನ್ನು ನಾಳೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.